ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, STA, KPSC ಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಒಲಿಂಪಿಕ್ ಜ್ಯೋತಿಯಿಂದ ಒಲಿಂಪಿಕ್ ಕುಂಡವನ್ನು ಹೊತ್ತಿಸುವ ಮೂಲಕ ಬೀಜಿಂಗ್ ಒಲಿಂಪಿಕ್ಸ್ ಆರಂಭವಾಯಿತು. ಈ ಜ್ಯೋತಿಯನ್ನು ದೀರ್ಘ ರಿಲಿಯ ನಂತರ ಬೀಜಿಂಗ್ಗೆ ತರಲಾಯಿತು. ಈ ರಿಲೆ ವಾಸ್ತವವಾಗಿ ಆರಂಭವಾಗುವ ಮೊದಲು ಈ ಜ್ಯೋತಿಯನ್ನು ಪ್ರಥಮವಾಗಿ ಹೊತ್ತಿಸಿದ ಸ್ಥಳ ಯಾವುದು? ಗ್ರೀಸ್ನಲ್ಲಿರುವ ಒಲಿಂಪಿಯಾ. ಜ್ಯೋತಿಯನ್ನು ಪ್ರಥಮವಾಗಿ ಹೊತ್ತಿಸಿದ ಸ್ಥಳ ಗ್ರೀಸ್ನಲ್ಲಿರುವ ಒಲಿಂಪಿಯಾ. ಟು ಈಸ್ ದಿ ರೈಟ್ ಆನ್ಸರ್. ಒಬ್ಬ ಸಾರ್ವಜನಿಕ ನೌಕರನು ಸಾರ್ವಜನಿಕ ಕರ್ತವ್ಯಗಳನ್ನು ಮಾಡಲು ವಿಫಲನಾದಲ್ಲಿ ಈ ಕೆಳಗಿನ ಯಾವ ರಿಟ್ ಅನ್ನು ನ್ಯಾಯಾಲಯವು ಜಾರಿ ಮಾಡಬಹುದು? ರಿಟ್ ಆಫ್ ಮ್ಯಾಂಡಮಸ್. ಸಂವಿಧಾನದ ವಿಧಿ 32ರ ಅನ್ವಯ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ಅವುಗಳನ್ನು ರಕ್ಷಿಸಲು ಸುಪ್ರೀಂ ಕೋರ್ಟ್ನಲ್ಲಿ 139ನೇ ವಿಧಿ ಹಾಗೂ ಹೈಕೋರ್ಟ್ನಲ್ಲಿ 226ನೇ ವಿಧಿ ರಿಟ್ಗಳ ಮೂಲಕ ಪ್ರಶ್ನಿಸಬಹುದು. ದಿ ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಒಂದು ವಿಮಾನ ನಿಲ್ದಾಣವನ್ನು ಯಾವಾಗ ಅತಿ ಸೂಕ್ಷ್ಮ ಎಂದು ಘೋಷಿಸಲಾಗುವುದೆಂದರೆ ಅದು ಈ ಕೆಳಗಿನ ಸಾಗಾಣಿಕೆಯ ಸ್ಥಳವಾದಾಗ. ಮಾದಕ ವಸ್ತು ತಂಡಗಳಿಗೆ ಸ್ಥಳವಾದಾಗ ಅದನ್ನು ಅತಿ ಸೂಕ್ಷ್ಮ ಎಂದು ಘೋಷಿಸಲಾಗುವುದು. ಒನ್ ಈಸ್ ದಿ ರೈಟ್ ಆನ್ಸರ್. ಅಮೆರಿಕ ಸಂಯುಕ್ತ ಸಂಸ್ಥಾನವು ಇರಾನ್ನೊಂದಿಗೆ ತನ್ನ ರಾಜತಾಂತ್ರಿಕ ಸಂಬಂಧವನ್ನು ಕಡಿದುಕೊಂಡ ವರ್ಷ 1980. ಅಮೆರಿಕ ಸಂಯುಕ್ತ ಸಂಸ್ಥಾನವು ಇರಾನ್ನೊಂದಿಗೆ ತನ್ನ ರಾಜತಾಂತ್ರಿಕ ಸಂಬಂಧವನ್ನು 1980ರಲ್ಲಿ ಕಡಿದುಕೊಂಡಿತು. ಒನ್ ಈಸ್ ದಿ ರೈಟ್ ಆನ್ಸರ್. ಮಧ್ಯಪ್ರಾಚ್ಯದ ಅಲ್ ಮನಾರ್ ಒಂದು ದೂರದರ್ಶನ ಕೇಂದ್ರ. ಮಧ್ಯಪ್ರಾಚ್ಯದ ಅಲ್ ಮನಾರ್ ಒಂದು ದೂರದರ್ಶನ ಕೇಂದ್ರವಾಗಿದೆ. ಟು ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಸೇನೆಯು ಆಪರೇಷನ್ ಆಲ್ ಕ್ಲಿಯರ್ ನಡೆಸಿದ್ದು ಎಲ್ಲಿ? ಭೂತಾನ್. ಆಪರೇಷನ್ ಆಲ್ ಕ್ಲಿಯರ್ ಎಂಬುದು ರಾಯಲ್ ಭೂತಾನ್ ಸೇನಾಪಡೆಗಳು ಅಸ್ಸಾಂ ಪ್ರತ್ಯೇಕತಾವಾದಿ ದಂಗೆಕೋರ ಗುಂಪುಗಳ ವಿರುದ್ಧ ಭೂತಾನ್ನ ದಕ್ಷಿಣ ಪ್ರದೇಶಗಳಲ್ಲಿ 15 ಡಿಸೆಂಬರ್ 2003 ಮತ್ತು ಜನವರಿ 3, 2004 ಮಧ್ಯೆ ನಡೆಸಿದ ಮಿಲಿಟರಿ ಕಾರ್ಯಾಚರಣೆಯಾಗಿದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಸರ್ಕಾರಿ ಮಾಲೀಕತ್ವದ ಕೇಬಲ್ ಟೆಲಿವಿಷನ್ ಜಾಲವನ್ನು ಹೊಂದಿರುವ ಭಾರತದ ಪ್ರಥಮ ರಾಜ್ಯ? ತಮಿಳುನಾಡು. ಸರ್ಕಾರಿ ಮಾಲೀಕತ್ವದ ಕೇಬಲ್ ಟೆಲಿವಿಷನ್ ಜಾಲವನ್ನು ಹೊಂದಿರುವ ಭಾರತ ಪ್ರಥಮ ರಾಜ್ಯ ತಮಿಳುನಾಡು. 3 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಕೇಂದ್ರ ಸರ್ಕಾರದ ಯಾವ ಇಲಾಖೆಯು ಕೌಶಲ್ಯ ಅಭಿವೃದ್ಧಿಯ ರಾಷ್ಟ್ರೀಯ ಮಂಡಳಿಯನ್ನು ಸ್ಥಾಪಿಸುತ್ತದೆ? ಹಣಕಾಸು ಇಲಾಖೆ. ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ಕಂಪನಿಯು ಲಾಭಯೇತರ ಕಂಪನಿಯಾಗಿದ್ದು ಇದನ್ನು ಕೌಶಲ್ಯ ಅಭಿವೃದ್ಧಿಪಡಿಸಲು ನುರಿತ ಮಾನವ ಶಕ್ತಿಯನ್ನು ಒದಗಿಸುವ ಅಗತ್ಯವನ್ನು ಪೂರೈಸಲು 2009ರಲ್ಲಿ ಹಣಕಾಸು ಸಚಿವಾಲಯದಿಂದ ಸ್ಥಾಪಿಸಲಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಭಾರತ ಸರ್ಕಾರದ ಅತ್ಯುಚ್ಚ ಕಾನೂನು ಅಧಿಕಾರಿ ಯಾರು? ಭಾರತದ ಅಟಾರ್ನಿ ಜನರಲ್. ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಅನ್ನು ರಾಷ್ಟ್ರಪತಿಗಳು ವಿಧಿ 76 ಉಪವಿಧಿ 1ರ ಪ್ರಕಾರ ನೇಮಕ ಮಾಡುತ್ತಾರೆ. ಇವರು ಭಾರತದ ಮುಖ್ಯ ಕಾನೂನು ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಹಾಗೆಯೇ ರಾಜ್ಯದಲ್ಲಿ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿ ಅಡ್ವೊಕೇಟ್ ಜನರಲ್ ರವರನ್ನು ರಾಜ್ಯಪಾಲರು ವಿಧಿ 165ರ ಪ್ರಕಾರ ನೇಮಕ ಮಾಡುತ್ತಾರೆ. 4 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಜೀವಿ ಗೋಳಧಾಮವನ್ನು ಸ್ಥಾಪಿಸಿದ್ದು ಇಲ್ಲಿ. ನೀಲಗಿರಿ. ಭಾರತದ ಮೊದಲ ನೀಲಗಿರಿ ಜೀವಗೋಳಿಧಾಮವನ್ನು 1986ರಲ್ಲಿ ಸ್ಥಾಪಿಸಲಾಯಿತು. ಇದು ತಮಿಳುನಾಡು, ಕೇರಳ ಹಾಗೂ ಕರ್ನಾಟಕದಲ್ಲಿ ವಿಸ್ತರಿಸಿದೆ. ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನವು ಜಿಮ್ ಕಾರ್ಬೆಟ್ ಆಗಿದ್ದು 1936ರಲ್ಲಿ ಉತ್ತರಾಂಚಲ ಪ್ರದೇಶದಲ್ಲಿ ಸ್ಥಾಪಿಸಲಾಯಿತು. 3 ಈಸ್ ದಿ ರೈಟ್ ಆನ್ಸರ್. ಈ ಶಿಲೆಯು ರೂಪಾಂತರ ಶಿಲೆಗೆ ಅತ್ಯುತ್ತಮ ಉದಾಹರಣೆ. ಶಿಸ್ಟ್.
ಅಗ್ನಿ ಮತ್ತು ಪದರು ಶಿಲೆಗಳು ಶಿಥಿಲೀಕರಣಗೊಂಡ ನಂತರ ಭೂಮಿಯ ಒಳಗೆ ಹುದುಗಿಕೊಂಡು ಒತ್ತಡ ಮತ್ತು ಶಾಖದಿಂದ ತಮ್ಮ ರೂಪದಲ್ಲಿ ಬದಲಾವಣೆ ಹೊಂದಿ ರಚನೆಯಾದಂತಹ ಶಿಲೆಗಳೇ ರೂಪಾಂತರ ಶಿಲೆಗಳು. ಶಿಟ್ ಶಿಲೆ, ನೀಸ ಶಿಲೆ, ಗ್ರಾಫೈಟ್ ಶಿಲೆಗಳು ಇದಕ್ಕೆ ಅತ್ಯುತ್ತಮ ಉದಾಹರಣೆಗಳಾಗಿವೆ. ವನ್ ಈಸ್ ದಿ ರೈಟ್ ಆನ್ಸರ್. ಡೋಲ್ ಡ್ರಮ್ಸ್, ಈ ವಲಯವು ಅಂತರ್ ಮೇಲ್ಮೈ ಅಭಿಸರಣ ವಲಯ. ಡೋಲ್ಡ್ರಮ್ಸ್ ಅಂದರೆ ಅತಿ ಕಡಿಮೆ ಒತ್ತಡ ಶಾಂತ ಕಟಿಬಂಧವು ಸೂರ್ಯನ ಲಂಬ ಕಿರಣಗಳು ಉತ್ತರದ ಕಡೆಗೆ ಚಲಿಸುವುದರಿಂದ ನಿಧಾನವಾಗಿ ಉತ್ತರದ ಕಡೆಗೆ ಸ್ಥಳಾಂತರವಾಗುವುದು. ಇದರಿಂದ ಉಷ್ಣಾಂಶದ ಏರಿಕೆ ನಿಧಾನವಾಗಿ ಆರಂಭಗೊಂಡು ನಂತರ ಗರಿಷ್ಠ ಪ್ರಮಾಣವನ್ನು ತಲುಪುವುದು. ಇವುಗಳು ಅಂತರ್ ಮೇಲ್ಮೈ ಅಭಿಸರಣದ ವಲಯಕ್ಕೆ ಸಂಬಂಧಿಸಿದೆ. ವನ್ ಈಸ್ ದಿ ರೈಟ್ ಆನ್ಸರ್. ಯಾವ ಕಲ್ಲಿದ್ದಲು ಗಣಿಯಿಂದ ಗರಿಷ್ಠ ಕಲ್ಲಿದ್ದಲು ಲಭ್ಯ? ತಲೆಚೇರ್ ಅಥವಾ ತೆಲ್ಚಾರ್. ಕಲ್ಲಿದ್ದಲನ್ನು ಕಪ್ಪು ವಜ್ರ ಎನ್ನುವರು. ಅದರಲ್ಲಿ ಆಂಥ್ರಸೈಟ್, ಬಿಟುಮಿನಸ್, ಲಿಗ್ನೈಟ್ ಮತ್ತು ಪೀಟ್ ಎಂಬಂತಹ ನಾಲ್ಕು ವಿಧಗಳಿವೆ. ಭಾರತದಲ್ಲಿ ಜಾರ್ಖಂಡ್ 23.1%, ಛತ್ತೀಸ್ಗಢ 16.6%, ಒಡಿಸ್ಸಾ 15.3%, ಮಧ್ಯಪ್ರದೇಶ 13.4% ಕಲ್ಲಿದ್ದಲು ಉತ್ಪಾದಿಸುವ ಮುಖ್ಯ ರಾಜ್ಯಗಳು. ಒಡಿಸ್ಸಾದ ತೆಲ್ಚಾರ್ ಅತಿ ಹೆಚ್ಚು ಕಲ್ಲಿದ್ದಲಿನ ನಿಕ್ಷೇಪ ಹೊಂದಿರುವ ಪ್ರದೇಶವಾಗಿದೆ. ವನ್ ಈಸ್ ದಿ ರೈಟ್ ಆನ್ಸರ್. ಸಮಾನಾಂತರವಾದ ಎರಡು ಫಾಲ್ಸ್ಗಳು ಕುಸಿಯುವ ಮುಖಾಂತರ ಉಂಟಾಗುವ ಕಣಿವೆ ರಿಫ್ಟ್ ಕಣಿವೆ. ಸಮಾನಾಂತರವಾದ ಎರಡು ಫಾಲ್ಸ್ಗಳು ಕುಸಿಯುವ ಮುಖಾಂತರ ಉಂಟಾಗುವ ಕಣಿವೆಯನ್ನು ರಿಫ್ಟ್ ಕಣಿವೆ ಎನ್ನುವರು. ವನ್ ಈಸ್ ದಿ ರೈಟ್ ಆನ್ಸರ್. ವಾಯುಮಂಡಲದ ಅತ್ಯಂತ ಕೆಳಪದರ ಟ್ರೋಪೋಗೋಳ ಅಥವಾ ಟ್ರೋಪೋಸ್ಫಿಯರ್, ಇದನ್ನು ಹವಾಗೋಳ ಅಂತಲೂ ಕೂಡ ಕರೀತಾರೆ. ಸೊ ವಾಯುಮಂಡಲವನ್ನು ಐದು ವಲಯಗಳಾಗಿ ವಿಂಗಡಿಸಲಾಗಿದೆ. ಒಂದು ಪರಿವರ್ತನಾ ಮಂಡಲ, ದಟ್ ಇಸ್ ಟ್ರೋಪೋಸ್ಫಿಯರ್ ಕೆಳಪದರ, ಸಮೋಷ್ಣ ಮಂಡಲ ಸ್ಟ್ರಾಟೋಸ್ಫಿಯರ್, ಓಜೋನ್ ನಿರ್ಮಿತ ಪ್ರದೇಶ, ಮಧ್ಯಂತರ ಮಂಡಲ ಮೀಸೋಸ್ಫಿಯರ್ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆಯಾಗುತ್ತೆ, ಉಷ್ಣತಾ ಮಂಡಲ ಮೀನ್ಸ್ ಥರ್ಮೋಸ್ಫಿಯರ್ ಉಷ್ಣಾಂಶ ಹೆಚ್ಚು, ಬಾಹ್ಯಮಂಡಲ ಎಕ್ಸೋಸ್ಫಿಯರ್ ಅತ್ಯಂತ ಮೇಲಿನ ಪದರ. ಸೊ ಅತ್ಯಂತ ಮೇಲಿನ ಪದರ ಬಾಹ್ಯಮಂಡಲ ಅಂದರೆ ಬಹಿರ್ಗೋಳ, ಅತ್ಯಂತ ಕೆಳಪದರ ಟ್ರೋಪೋಸ್ಫಿಯರ್ ಹವಾಗೋಳ. ಫೋರ್ ಈಸ್ ದಿ ರೈಟ್ ಆನ್ಸರ್. ಸ್ಥಳಾಕೃತಿಯ ನಕ್ಷೆಗಳು ಇದರಿಂದ ಸಿದ್ಧಪಡಿಸಲ್ಪಡುತ್ತದೆ. ಭಾರತದ ಸಮೀಕ್ಷೆ. ಸರ್ವೆ ಆಫ್ ಇಂಡಿಯಾ ಭಾರತದ ಕೇಂದ್ರೀಯ ಇಂಜಿನಿಯರಿಂಗ್ ಸಂಸ್ಥೆಯಾಗಿದ್ದು ಸ್ಥಳಾಕೃತಿಯ ನಕ್ಷೆಗಳನ್ನು ಸಿದ್ಧಪಡಿಸಲು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ 1767ರಲ್ಲಿ ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ಡೆಹ್ರಾಡೂನ್ನಲ್ಲಿದೆ. ಟು ಈಸ್ ದಿ ರೈಟ್ ಆನ್ಸರ್. ಭಾರತದ ರಾಷ್ಟ್ರೀಯ ಆದಾಯ ಮಾಪನದ ಮೊದಲ ಪ್ರಯತ್ನ ಕೈಗೊಂಡವರು ವಿ ಕೆ ಆರ್ ವಿ ರಾವ್. ವಿಜಯೇಂದ್ರ ಕಸ್ತೂರಿ ರಂಗ ವರದರಾಜ ಅವರು ಒಬ್ಬ ಭಾರತೀಯ ಆರ್ಥಿಕ ತಜ್ಞ. ಇವರು ಮೂಲತಃ ತಮಿಳುನಾಡಿನವರಾಗಿದ್ದು ವೈಜ್ಞಾನಿಕವಾಗಿ ಭಾರತದ ರಾಷ್ಟ್ರೀಯ ಆದಾಯ ಮಾಪನದ ಮೊದಲ ಪ್ರಯತ್ನ ಕೈಗೊಂಡರು. ಇದಕ್ಕೂ ಮೊದಲು 1876ರಲ್ಲಿ ದಾದಾಬಾಯಿ ನವರೋಜಿ ಅವರು ಮೊದಲ ಬಾರಿಗೆ ರಾಷ್ಟ್ರೀಯ ವರಮಾನದ ಬಗ್ಗೆ ಪ್ರಯತ್ನ ಕೈಗೊಂಡಿದ್ದರು. ಸೊ ವಿ ಕೆ ಆರ್ ವಿ ರಾವ್ ಇಸ್ ದ ರೈಟ್ ಆನ್ಸರ್. ಒಂದು ಹೊಸ ರಾಜ್ಯದ ನಿರ್ಮಾಣದ ಅವಕಾಶಕ್ಕಾಗಿ ಭಾರತೀಯ ಸಂವಿಧಾನದ ಕೆಳಗಿನ ಅನುಬಂಧಗಳಲ್ಲಿ ಯಾವುದನ್ನು ತಿದ್ದುಪಡಿ ಮಾಡಬೇಕು? ಮೊದಲನೇ ಅನುಬಂಧ. ಒಂದು ಹೊಸ ರಾಜ್ಯದ ನಿರ್ಮಾಣದ ಅವಕಾಶಕ್ಕಾಗಿ ಭಾರತೀಯ ಸಂವಿಧಾನದ ಮೊದಲನೇ ಅನುಬಂಧವನ್ನು ತಿದ್ದುಪಡಿ ಮಾಡಬೇಕು. ಒಂದು ಈಸ್ ದಿ ರೈಟ್ ಆನ್ಸರ್. ನ್ಯೂಜಿಲೆಂಡ್ ವಿರುದ್ಧ ಮೊದಲ ಒಂದು ದಿನದ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ 100 ಒನ್ಡೇ ಇಂಟರ್ನ್ಯಾಷನಲ್ ವಿಕೆಟ್ಗಳನ್ನು ಗಳಿಸಿದ ಭಾರತದ ಅತ್ಯಂತ ವೇಗದ ಬೌಲರ್ ಯಾರು? ಮೊಹಮ್ಮದ್ ಶಮಿ. ಅತ್ಯಂತ ವೇಗದ ಬೌಲರ್ ಮೊಹಮ್ಮದ್ ಶಮಿ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ 100 ಒನ್ಡೇ ಇಂಟರ್ನ್ಯಾಷನಲ್ ವಿಕೆಟ್ಗಳನ್ನು ಗಳಿಸಿದ್ದು. ಒನ್ ಈಸ್ ದಿ ರೈಟ್ ಆನ್ಸರ್. ಯಾವ ವೈಸ್ರಾಯ್ ದೇಶೀಯ ಪತ್ರಿಕೆ ವರ್ನಾಕ್ಯುಲರ್ ಪ್ರೆಸ್ ಕಾಯಿದೆ ಮತ್ತು 1878ರ ಶಸ್ತ್ರಾಸ್ತ್ರ ಕಾಯಿದೆ ಹೊರಡಿಸಿದರು? ಲಾರ್ಡ್ ಲಿಟನ್. ಲಾರ್ಡ್ ಲಿಟನ್ ಭಾರತದ ವೈಸರಾಯ ಆಗಿ 1876ರಿಂದ 1886ರವರೆಗೆ ಅಧಿಕಾರದಲ್ಲಿದ್ದರು. ಇವನು ವರ್ನಾಕ್ಯುಲರ್ ಮುದ್ರಣ ಕಾಯ್ದೆಯನ್ನು ಹೊರಡಿಸಿದನು. ಎರಡನೇ ಆಫ್ಘನ್ ಯುದ್ಧಗಳು ಇವನ ಕಾಲದಲ್ಲಿ ನಡೆದವು. ವನ್ ಈಸ್ ದಿ ರೈಟ್ ಆನ್ಸರ್. ಮನುಷ್ಯನ ದೇಹದಲ್ಲಿ ಯೂರಿಯಾವು ಇಲ್ಲಿ ಉತ್ಪನ್ನವಾಗುವುದು? ಯಕೃತ್. ಯೂರಿಯಾವು ಜೀವರಾಸಾಯನಿಕ ಪ್ರಕ್ರಿಯೆಗಳ ಒಂದು ಗುಂಪಿನ ಅಂತಿಮ ಉತ್ಪನ್ನವಾಗಿದೆ. ಯಕೃತ್ನಲ್ಲಿ ಅಂದರೆ ಲಿವರ್ನಲ್ಲಿ ಉತ್ಪತ್ತಿಯಾದ ಯೂರಿಯಾವನ್ನು ಮೂತ್ರಪಿಂಡಗಳಿಗೆ ಸಾಗಿಸಲಾಗುತ್ತದೆ. ಯಕೃತ್ ವಿಷವಸ್ತುಗಳನ್ನು ನಾಶಪಡಿಸುವ ಕೆಲಸ ಮಾಡುತ್ತದೆ. ಟು ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಕಾಂಡ ಕತ್ತರಣೆಗಳಿಂದ ಅಂದರೆ ಕತ್ತರಿಸಿದ ಕೊಂಬೆಗಳು ಬೆಳೆಯುತ್ತವೆ?
ಕಬ್ಬು. ತ್ರೀ ಇಸ್ ದಿ ರೈಟ್ ಆನ್ಸರ್. ಜರ್ಮನರಿಂದ ಮೊದಲನೇ ವಿಶ್ವಯುದ್ಧದಲ್ಲಿ ರಾಸಾಯನಿಕ ಅಸ್ತ್ರವಾಗಿ ಬಳಕೆಯಾದುದು ಈ ಕೆಳಗಿನವುಗಳಲ್ಲಿ ಯಾವುದು? ಸಾಸಿವೆ ಅನಿಲ, ಮಸ್ಟರ್ಡ್ ಗ್ಯಾಸ್. ಜರ್ಮನರಿಂದ ಮೊದಲನೇ ವಿಶ್ವಯುದ್ಧದಲ್ಲಿ ರಾಸಾಯನಿಕ ಅಸ್ತ್ರವಾಗಿ ಬಳಕೆಯಾದಿದ್ದು ಸಾಸಿವೆ ಅನಿಲ. ಟೂ ಈಸ್ ದಿ ರೈಟ್ ಆನ್ಸರ್. ಜನವರಿ 2019ರಲ್ಲಿ ಕ್ಯಾಬಿನೆಟ್ ಸಮಿತಿಯು ಆರ್ಥಿಕ ವ್ಯವಹಾರಗಳ ಮೇಲೆ ದೇನಾ ಬ್ಯಾಂಕ್, ವಿಜಯ ಬ್ಯಾಂಕ್ ಮತ್ತು ಡ್ಯಾಶ್ ಬ್ಯಾಂಕ್ಗಳ ವಿಲೀನವನ್ನು ಅನುಮೋದಿಸಿತು. ಬ್ಯಾಂಕ್ ಆಫ್ ಬರೋಡಾ. ಜನವರಿ 2019ರಲ್ಲಿ ವಿಜಯ ಬ್ಯಾಂಕ್, ದೇನಾ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಬರೋಡಾವನ್ನು ವಿಲೀನಕ್ಕೆ ಅನುಮೋದಿಸಲಾಗಿದ್ದು ಏಪ್ರಿಲ್ 1, 2019ರಿಂದ ವಿಲೀನವಾಗಿ ಕಾರ್ಯನಿರ್ವಹಿಸುತ್ತಿವೆ. ತ್ರೀ ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ನ್ಯಾಯಿಕ ಪುನರವಲೋಕನ ಎಂಬ ಪರಿಕಲ್ಪನೆಯನ್ನ ಸೇರಿಸಲಾಗಿದೆ? ಅನುಚ್ಛೇದ 32. ಅನುಚ್ಛೇದ 32ರಲ್ಲಿ ನ್ಯಾಯಿಕ ಪುನರವಲೋಕನ ಎಂಬ ಪರಿಕಲ್ಪನೆಯನ್ನ ಸೇರಿಸಲಾಗಿದೆ. ಟು ಈಸ್ ದಿ ರೈಟ್ ಆನ್ಸರ್. ಒಕ್ಕೂಟ ಸರ್ಕಾರದಲ್ಲಿ ಮಂತ್ರಿಮಂಡಲವು ಸಾಮೂಹಿಕವಾಗಿ ಇದಕ್ಕೆ ಹೊಣೆಯಾಗಿರುವುದು ಲೋಕಸಭೆ. ಒಕ್ಕೂಟ ಸರ್ಕಾರದಲ್ಲಿ ಮಂತ್ರಿಮಂಡಲವು ಸಾಮೂಹಿಕವಾಗಿ ಲೋಕಸಭೆಗೆ ಹೊಣೆಯಾಗಿರುತ್ತದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಕಾನೂನಿನ ಆಳ್ವಿಕೆಯ ಪರಿಕಲ್ಪನೆಯು ಯಾವ ದೇಶದ ಸಾಂವಿಧಾನಿಕ ವ್ಯವಸ್ಥೆಯ ವಿಶೇಷ ಲಕ್ಷಣವಾಗಿದೆ? ಬ್ರಿಟನ್. ಕಾನೂನಿನ ಆಳ್ವಿಕೆಯ ಪರಿಕಲ್ಪನೆಯು ಬ್ರಿಟನ್ ದೇಶದ ಸಾಂವಿಧಾನಿಕ ವ್ಯವಸ್ಥೆಯ ವಿಶೇಷ ಲಕ್ಷಣವಾಗಿದೆ. ಸಂವಿಧಾನದ ಎರವಲುಗಳು ಬ್ರಿಟನ್ ಕಾನೂನಿನ ಆಳ್ವಿಕೆ, ಅಮೆರಿಕ ಮೂಲಭೂತ ಹಕ್ಕುಗಳು, ಫ್ರಾನ್ಸ್ ಸ್ವಾತಂತ್ರ್ಯ, ಸಮಾನತೆ ಹಾಗೂ ಭ್ರಾತೃತ್ವ. ಒನ್ ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರಧ್ವಜ ವಿನ್ಯಾಸವನ್ನು ಭಾರತದ ಸಂವಿಧಾನದ ಸಭೆಯು ಅಳವಡಿಸಿಕೊಂಡಿದ್ದು ಯಾವಾಗ? ಜುಲೈ 1947. ನಮ್ಮ ದೇಶದ ರಾಷ್ಟ್ರಧ್ವಜವನ್ನು ಪಿಂಗಾಳಿ ವೆಂಕಯ್ಯ ಅವರು ವಿನ್ಯಾಸಗೊಳಿಸಿದರು. ಇದನ್ನು ಜುಲೈ 22, 1947ರಂದು ಸಂವಿಧಾನ ರಚನಾ ಸಭೆ ಅಳವಡಿಸಿಕೊಂಡಿತು. ತ್ರೀ ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದ ರಾಜ್ಯಪಾಲರಾಗಿದ್ದ ಶ್ರೀ ವಾಜುಭಾಯಿ ರುದಾಬಾಯಿ ವಾಲಾರವರು ಈ ಕೆಳಗಿನ ಯಾವ ವಿಧಾನಮಂಡಲದ ಸಭಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು? ಗುಜರಾತ್. ವಾಜುಭಾಯಿ ವಾಲಾರವರು ಕರ್ನಾಟಕದ 18ನೇ ರಾಜ್ಯಪಾಲರಾಗಿ 2014ರಿಂದ ಕಾರ್ಯನಿರ್ವಹಿಸಿದ್ದರು. ಇದಕ್ಕೂ ಮೊದಲು ಇವರು ಗುಜರಾತ್ನ ವಿಧಾನಸಭಾ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದ್ದರು. ಫೋರ್ ಈಸ್ ದಿ ರೈಟ್ ಆನ್ಸರ್. ಜನರನ್ನು ಮತ್ತು ಸರಕುಗಳನ್ನು ಸಾಗಣೆ ಮಾಡುವಲ್ಲಿ ರೈಲ್ವೆಯು ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ರೈಲ್ವೆ ಪಥಗಳು ವಿಭಿನ್ನ ಭೌಗೋಳಿಕ ಪ್ರದೇಶಗಳ ಮುಖಾಂತರ ಸಂಚರಿಸುತ್ತವೆ. ಪ್ರಪಂಚದಲ್ಲಿ ಅತ್ಯಂತ ಉನ್ನತವಾದ ರೈಲ್ವೆ ಪಥ ಎಲ್ಲಿದೆ? ಚೀನಾದಲ್ಲಿ ಕಿಂಗೈ ಟಿಬೆಟ್ ರೈಲು ಮಾರ್ಗ. ಟಿಬೆಟ್ ಪ್ರಾಂತ್ಯದ ರಾಜಧಾನಿಯಾದ ಲಾಸಾದ ಟಿಬೆಟ್ ಸ್ವಾಯತ್ತ ಪ್ರದೇಶ ಮತ್ತು ಚೀನಾದ ಕಿಂಗೈ ಪ್ರಾಂತ್ಯದ ರಾಜಧಾನಿಯಾದ ಸಿಂಗೈ ಟಿಬೆಟ್ ರೈಲ್ವೆ ಸಂಪರ್ಕವನ್ನು ಹೊಂದಿರುವ ವಿಶ್ವದ ಅತಿದೊಡ್ಡ ರೈಲ್ವೆ ಪಥವಾಗಿದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಆಯುರ್ವೇದ ಎಂಬುದರ ಸಾಹಿತ್ಯಿಕ ಅರ್ಥವು ಜೀವನದ ವಿಜ್ಞಾನವಾಗಿದ್ದು ಇದು ಪುರಾತನ ವೈದ್ಯಕೀಯ ವಿಜ್ಞಾನವಾಗಿದ್ದು ಭಾರತದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಅಭಿವೃದ್ಧಿ ಹೊಂದಿತು. ಆಯುರ್ವೇದದ ಸ್ಥಾಪಕರಲ್ಲಿ ಇವರಲ್ಲಿ ಒಬ್ಬರು. ಚರಕ. ಚರಕರನ್ನ ಆಯುರ್ವೇದದ ಪಿತಾಮಹ ಎನ್ನುವರು. ಚರಕ ಮಹರ್ಷಿಯು ಆಯುರ್ವೇದದ ಜನಕ. ಆಯುರ್ವೇದ ಅತಿ ಪ್ರಾಚೀನ ಔಷಧಿ ಪದ್ಧತಿ. ಆಯುರ್ವೇದ ಎಂದರೆ ಸೈನ್ಸ್ ಆಫ್ ಲೈಫ್ ಎಂದರ್ಥ ನೀಡುತ್ತದೆ. ಆಯುರ್ವೇದವನ್ನು ಭಾರತೀಯ ವೈದ್ಯಕೀಯ ವಿಜ್ಞಾನ ಎನ್ನುವರು. ಒನ್ ಈಸ್ ದಿ ರೈಟ್ ಆನ್ಸರ್. ಎ. ರೀಗರ್ ಮಣ್ಣು ಅಧಿಕವಾಗಿ ಫಲವತ್ತಾಗಿದೆ. ಬಿ. ರೀಗರ್ ಮಣ್ಣು ಸಿಟ್ರಸ್ ಹಣ್ಣುಗಳಿಗೆ ಉತ್ತಮ. ಸರಿ, ಉತ್ತಮ. ಇವುಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ. ಎ ಮತ್ತು ಬಿ ಎರಡು ಕೂಡ ಸರಿ. ರೀಗರ್ ಮಣ್ಣು ಅಧಿಕವಾಗಿ ಫಲವತ್ತಾಗಿದೆ. ಇದು ಸಿಟ್ರಸ್ ಹಣ್ಣುಗಳಿಗೆ ಉತ್ತಮವಾಗಿದೆ. ಟು ಈಸ್ ದಿ ರೈಟ್ ಆನ್ಸರ್. ವರ್ಗಾವಣೆ ಬೇಸಾಯಕ್ಕೆ ವಿವಿಧ ದೇಶಗಳಲ್ಲಿ ವಿವಿಧ ಹೆಸರುಗಳಿವೆ. ಈ ಕೆಳಗಿನ ಯಾವ ದೇಶದಲ್ಲಿ ಅದನ್ನ ರೋಕಾ ಎಂದು ಕರೆಯಲಾಗಿದೆ? ಬ್ರೆಜಿಲ್. ಸ್ಥಳಾಂತರ ಬೇಸಾಯ ಅಂದರೆ ವರ್ಗಾವಣೆ ಬೇಸಾಯ ಪ್ರಾಚೀನ ಕೃಷಿಯ ಒಂದು ರೂಪ. ಪ್ರಪಂಚದ ಸ್ಥಳಾಂತರ ಬೇಸಾಯಗಳ ಹೆಸರುಗಳು ಫಿಲಿಪೈನ್ಸ್ನಲ್ಲಿ ಕೈಂಗಿನ್, ಇಂಡೋನೇಷ್ಯಾ ಮತ್ತು ಮಲೇಷ್ಯಾ ಹ್ಯೂಮಾ ಅಥವಾ ಲದಾಂಗ, ಮಧ್ಯ ಅಮೆರಿಕಾ ಮಿಲ್ಪಾ, ವೆನೆಜುವೆಲಾ ಕೊನಂಕೋ, ಥೈಲ್ಯಾಂಡ್ ತಮರೈ, ರೋಕಾ ಬ್ರೆಜಿಲ್. ಒನ್ ಈಸ್ ದಿ ರೈಟ್ ಆನ್ಸರ್. ಮಧ್ಯ ರೈಲ್ವೆಯು ಇಲ್ಲಿನ ಕೇಂದ್ರ ಕಾರ್ಯಸ್ಥಾನವಾಗಿದೆ.
महाराष्ट्र मध्य रेलवे महाराष्ट्र केंद्र कार्यस्थान मध्य रेलवे मुंबई महाराष्ट्र केंद्र कार्यस्थान पूर्व मध्ययु बिहार हाजीपुर केंद्र कार्यस्थान दक्षिण मध्य रेलवे तेलंगण सिकंदराबाद पश्चिम मध्य रेलवे मध्यप्रदेश जबलपुर केंद्र कार्यस्थान थ्री इज दि राइट आंसर ಯಾವ ರಾಜ್ಯ ಸರ್ಕಾರ ಡಿಸೆಂಬರ್ನಲ್ಲಿ ಜಾತಿ ಸೂಚಕ ಸ್ಥಳಗಳ ಹೆಸರುಗಳನ್ನು ಕೈಬಿಟ್ಟು ಗ್ರಾಮ ಮತ್ತು ಪಟ್ಟಣಗಳಿಗೆ ಸ್ವಾತಂತ್ರ್ಯ ಯೋಧರು ಮತ್ತು ಸಮಾಜ ಸುಧಾರಕರ ಹೆಸರುಗಳನ್ನು ಇಡಲು ನಿರ್ಣಯ ಅಂಗೀಕರಿಸಿತು ಸೋ ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಸರ್ಕಾರ ಜಾತಿ ಸೂಚಕ ಸ್ಥಳಗಳ ಹೆಸರುಗಳನ್ನು ಕೈಬಿಟ್ಟು ಇವುಗಳ ಬದಲಿಗೆ ಗ್ರಾಮ ಕಾಲೋನಿ ಪಟ್ಟಣಗಳಿಗೆ ಸ್ವಾತಂತ್ರ್ಯ ಯೋಧರು ಸಮಾಜ ಸುಧಾರಕರು ಮತ್ತು ತತ್ವಜ್ಞಾನಿಗಳ ಹೆಸರುಗಳನ್ನು ಇಡಲು ಡಿಸೆಂಬರ್ನಲ್ಲಿ ಮಹತ್ವದ ನಿರ್ಣಯ ಅಂಗೀಕರಿಸಿತು ಮಹಾರವಾಡ ಮಂಗವಾಡ ಬ್ರಾಹ್ಮಣವಾಡ ಮಾಲಿಗಲ್ಲಿ ಇವೇ ಮುಂತಾದ ಜಾತಿ ಸೂಚಕ ಸ್ಥಳಗಳು ಇನ್ನು ಮುಂದೆ ಇವು ಮರುನಾಮಕರಣಗೊಳ್ಳಲಿವೆ ಸೋ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಸ್ನೇಹಿತರೆ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ